ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನವೆಂಬರ್ 28ರ ಪ್ರಮುಖ ಕರೆಂಟ್ ಅಫೇರ್ಸನ್ನು ನೋಡೋಣ. ಅದಕ್ಕೂ ಮುಂಚೆ ನಿಮಗೊಂದು ಪ್ರಶ್ನೆ, ಫಿಲೇರಿಯಾ ರೋಗದ ವಿರುದ್ಧ ಯಾವ ರಾಜ್ಯ ಸರ್ಕಾರ ರೋಗ ನಿರೋಧಕ ಅಭಿಯಾನವನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ? ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಭಾರತದ ಕೇಂದ್ರ ಸರ್ಕಾರವು 2021ರ ಒಳಗೆ ಈ ಫಿಲೇರಿಯಾ ರೋಗದ ಸಂಪೂರ್ಣ ನಿರ್ಮೂಲನೆಯ ಗುರಿಯನ್ನು ಹೊಂದಿದೆ. ಇನ್ನು ಭಾರತೀಯ ಪತ್ರಕರ್ತೆಯಾದ ನೇಹಾ ದೀಕ್ಷಿತ್ ಇವರು ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಂಟರ್ನ್ಯಾಷನಲ್ ಪ್ರೆಸ್ ಫ್ರೀಡಮ್ ಅವಾರ್ಡ್ ಇದನ್ನು ನೀಡುವಂಥ ಸಂಸ್ಥೆ ಕಮಿಟಿ ಟು ಪ್ರೊಟೆಕ್ಟ್ ಜರ್ನಲಿಸ್ಟ್ ಎನ್ನುವ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1981ರಲ್ಲಿ, ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಸೊ ಭಾರತದಲ್ಲಿನ ಲೈಂಗಿಕ ಕಳ್ಳ ಸಾಗಾಣಿಕೆ ಹಗರಣಗಳ ಕುರಿತು ಅವರ ವರದಿಗಳನ್ನು ಗಮನಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಏಕಲವ್ಯ ಪ್ರಶಸ್ತಿ 2019 ಇದನ್ನು ಈ ಬಾರಿ ಪಡೆದವರು ಒಡಿಯಾದ ಯುವ ಮಹಿಳಾ ವೇಟ್ ಲಿಫ್ಟರ್ ಆದ ಜಿಲ್ಲಿ ದಲಬೆಹಾರ. ಸೊ ಈ ಪ್ರಶಸ್ತಿಯನ್ನು ಕೊಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಇಂಡಿಯನ್ ಮೆಟಲ್ಸ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಸೊ ಈ ಪ್ರಶಸ್ತಿಯನ್ನು 1993ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಈ ಪ್ರಶಸ್ತಿಯು 5 ಲಕ್ಷ ನಗದನ್ನು ಒಳಗೊಂಡಿದೆ. ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿಯಿಂದ A+ ಗ್ರೇಡ್ ಪಡೆದ ಮಧ್ಯಪ್ರದೇಶದ ಮೊದಲ ರಾಜ್ಯ ವಿಶ್ವವಿದ್ಯಾಲಯ ಯಾವುದು? ಸೊ ನ್ಯಾಷನಲ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, ಶಾರ್ಟ್ ಆಗಿ ನಾವು ನ್ಯಾಕ್ ಅಂತ ಕರಿತೀವಿ. ಸೊ ಈ ನ್ಯಾಕ್ ಸಂಸ್ಥೆಯಿಂದ A+ ಗ್ರೇಡ್ ಪಡೆದ ಮಧ್ಯಪ್ರದೇಶದ ಮೊದಲ ರಾಜ್ಯ ವಿಶ್ವವಿದ್ಯಾಲಯ ದೇವಿ ಅಹಲ್ಯ ವಿಶ್ವವಿದ್ಯಾಲಯ, ಇದು ಮಧ್ಯಪ್ರದೇಶದ ಇಂದೋರ್ನಲ್ಲಿದೆ. ಇದನ್ನು 1964ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇನ್ನು ನ್ಯಾಕ್ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಥಾಪನೆಯಾಗಿದ್ದು 1994ರಲ್ಲಿ, ಇದರ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಸೊ ಇದರ ಪ್ರಸ್ತುತ ಡೈರೆಕ್ಟರ್ SC ಶರ್ಮಾ. ತನ್ನ ಮೊದಲನೆಯ ರಣಹದ್ದು ಸಂರಕ್ಷಣಾ ತಾಣವನ್ನು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲು ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ? ರೀಸೆಂಟಾಗಿ ಮಹಾರಾಜ್ಗಂಜ್ ಜಿಲ್ಲೆಯಲ್ಲಿ ತನ್ನ ಮೊದಲನೇ ರಣಹದ್ದು ಸಂರಕ್ಷಣಾ ತಾಣವನ್ನು ಸ್ಥಾಪನೆ ಮಾಡೋಕ್ಕೆ ಉತ್ತರ ಪ್ರದೇಶ ಸರ್ಕಾರ ನಿರ್ಧರಿಸಿದೆ. ಸೊ ಇದಕ್ಕೆ ಸಹಕಾರ ನೀಡುವಂಥ ಸಂಸ್ಥೆ ಯಾವುದಪ್ಪ ಅಂದರೆ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ, ಶಾರ್ಟ್ ಆಗಿ ನಾವು BNHS ಅಂತ ಕರಿತೀವಿ. ಸೊ ಅದೇ ರೀತಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ರೀಸೆಂಟಾಗಿ ಹರಿಯಾಣದ ಪಿಂಜೋರ್ನಲ್ಲಿ ಜಟಾಯು ಕನ್ಸರ್ವೇಷನ್ ಬ್ರೀಡಿಂಗ್ ಸೆಂಟರ್ ಅಂದರೆ ರಣಹದ್ದು ತಳಿ ಸಂರಕ್ಷಣಾ ಕೇಂದ್ರವನ್ನು ಸ್ಥಾಪನೆ ಮಾಡೋಕ್ಕೆ ನಿರ್ಧರಿಸಿದೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಯಾವ ಕೇಂದ್ರ ಸಚಿವಾಲಯವು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸರ್ವಿಸಸ್ ಆವಾಸ್ ಪೋರ್ಟಲನ್ನು ಪ್ರಾರಂಭಿಸಿದೆ? ಸೊ ರೀಸೆಂಟಾಗಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿ ಸರ್ವಿಸಸ್ ಆವಾಸ್ ಪೋರ್ಟಲನ್ನು ಪ್ರಾರಂಭಿಸಿದೆ, ಶಾರ್ಟ್ ಆಗಿ ನಾವು ಕ್ಲ್ಯಾಪ್ ಅಂತ ಕರಿತೀವಿ. ಸೊ ಇದನ್ನು ರೀಸೆಂಟಾಗಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ದೆಹಲಿಯಲ್ಲಿ ಇದನ್ನು ಚಾಲನೆಗೊಳಿಸಿದ್ದಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಈ ಸಾಲ ಸಂಬಂಧಿತ ಸಬ್ಸಿಡಿ ಸೇವೆಗಳಿಗಾಗಿ ಈ ಪೋರ್ಟಲ್ ಪಾರದರ್ಶಕ ಮತ್ತು ನೈಜ ಸಮಯದ ವೆಬ್ ಆಧಾರಿತ ಮಾನಿಟರಿಂಗ್ ವ್ಯವಸ್ಥೆಯನ್ನು ಒದಗಿಸುತ್ತದೆ. ರಾಷ್ಟ್ರವ್ಯಾಪ್ತಿ ನಾಗರಿಕ ಕರ್ತವ್ಯ ಪಾಲನಾ ಅಭಿಯಾನದ ಭಾಗವಾಗಿ ಕರ್ತವ್ಯ ಪೋರ್ಟಲನ್ನು ಯಾವ ಕೇಂದ್ರ ಸಚಿವಾಲಯ ಪ್ರಾರಂಭಿಸಿದೆ? ಸೊ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಈ ಕರ್ತವ್ಯ ಪೋರ್ಟಲನ್ನು ಪ್ರಾರಂಭಿಸಿದೆ. ಸೊ ಈ ಸಚಿವಾಲಯದ ಸಚಿವರಾದ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಅವರು ಇದನ್ನು ಚಾಲನೆಗೊಳಿಸಿದ್ದಾರೆ. ರೀಸೆಂಟಾಗಿ ನಾವು ನವೆಂಬರ್ 26ನ್ನು 70ನೇ ಸಂವಿಧಾನ ದಿನ ಅಂತ ಆಚರಣೆ ಮಾಡಿದ್ದೀವಿ. ಸೊ 1949 ನವೆಂಬರ್ 26, ಸೊ ನಮ್ಮ ಸಂವಿಧಾನವನ್ನು ಅನುಮೋದಿಸಿದ ದಿನ. ಸೊ ಅದನ್ನೇ ನಾವು ಪ್ರತಿ ವರ್ಷ ಸಂವಿಧಾನ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ 1950 ನವೆಂಬರ್ ಜನವರಿ 26, ಸೊ ಇದು ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ. ಸೊ ಇದನ್ನೇ ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ. ಸೊ ಈ ಕರ್ತವ್ಯ ಪೋರ್ಟಲ್ ಯಾತಕ್ಕಾಗಿ ಅಂದರೆ ಇದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಪ್ರಬಂಧ ಸ್ಪರ್ಧೆಗಳನ್ನು ನಡೆಸ್ತದೆ. ಜೊತೆಗೆ ಈ ಅಭಿಯಾನಿಗೆ ಸಂಬಂಧಿಸಿದ ರಸಪ್ರಶ್ನೆ, ಚರ್ಚೆ, ಪೋಸ್ಟರ್ ತಯಾರಿಕೆ ಮುಂತಾದ ಇತರ ಚಟುವಟಿಕೆಗಳನ್ನು ನಡೆಸಲು ಈ ಪೋರ್ಟಲನ್ನು ಬಳಸಲಾಗುವುದು. ರಾಯಿಸ್ ಹಾನರರಿ ಫೆಲೋಶಿಪ್ ಆಫ್ ದ ಸೊಸೈಟಿ 2019ನ್ನು ಯಾವ ಭಾರತೀಯ ವಿಜ್ಞಾನಿಗೆ ನೀಡಲಾಗಿದೆ? ರಾಯಿಸ್, ರಾಯಲ್ ಏರೋನಾಟಿಕಲ್ ಸೊಸೈಟಿ, ಸೊ ಇದು ಲಂಡನ್ನಲ್ಲಿದೆ. ಸೊ ಈ ಸಂಸ್ಥೆ ವತಿಯಿಂದ ಕೊಡಲ್ಪಡುವ 2019ರ ಗೌರವ ಫೆಲೋಶಿಪ್ಗೆ DRDOದ ಪ್ರಸ್ತುತ ಅಧ್ಯಕ್ಷರಾದ ಜಿ ಸತೀಶ್ ರೆಡ್ಡಿ ಅವರು ಆಯ್ಕೆಯಾಗಿದ್ದಾರೆ. ಸೊ ಈ ಗೌರವ ಫೆಲೋಶಿಪ್ಪನ್ನು ಪಡೆಯುತ್ತಿರುವ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ಇವರಾಗಿದ್ದಾರೆ. ಇನ್ನು KShivanಿಯವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರಾಗಿದ್ದಾರೆ. ಅದೇ ರೀತಿ ರಾಮ್ ಸೇವಕ್ ಶರ್ಮಾ ಇವರು ಪ್ರಸ್ತುತ ಟ್ರಾಯ್ ಇದರ ಚೇರ್ಮನ್ ಆಗಿದ್ದಾರೆ. ಸೊ ಟ್ರಾಯ್ ಅಂದರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ, ಇದು ಒಂದು ಶಾಸನಬದ್ಧ ಸಂಸ್ಥೆ. ಇದು ಸ್ಥಾಪನೆಯಾಗಿದ್ದು 1997ರಲ್ಲಿ.
ಇತ್ತೀಚಿನ ಕ್ರೈ ವರದಿಯ ಪ್ರಕಾರ ಮಕ್ಕಳ ಮೇಲಿನ ಒಟ್ಟಾರೆ ಅಪರಾಧಗಳಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಕ್ರೈ, ಚೈಲ್ಡ್ ರಿಲೀಫ್ ಆ್ಯಂಡ್ ಯು, ಇದೊಂದು ಸರ್ಕಾರೇತರ ಸಂಸ್ಥೆ. ಇದರ ವರದಿಯ ಪ್ರಕಾರ ಉತ್ತರ ಪ್ರದೇಶವು ಮಕ್ಕಳ ಮೇಲಿನ ಒಟ್ಟಾರೆ ಅಪರಾಧಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸೊ ಇದರ ವರ ಇತ್ ಈ ವರದಿಯ ಇತರ ಅಂಶಗಳನ್ನು ಗಮನಿಸುವುದಾದರೆ ಮಕ್ಕಳ ಮೇಲಿನ ಅಪರಾಧಗಳು ಒಟ್ಟಾರೆ ಅಪರಾಧಗಳಿಗಿಂತ 20% ಹೆಚ್ಚಾಗಿವೆ. ಮಕ್ಕಳ ಮೇಲಿನ ಒಟ್ಟಾರೆ ಅಪರಾಧಗಳಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶಗಳು ಅಗ್ರಸ್ಥಾನದಲ್ಲಿವೆ. ಇನ್ನು ಮಕ್ಕಳ ಮೇಲಿನ ಅಪರಾಧಗಳ ಪ್ರತಿಶತ ಹೆಚ್ಚಳ ಜಾರ್ಖಂಡ್ನಲ್ಲಿ ಹೆಚ್ಚಾಗಿದೆ. ಸೊ ಕಳೆದ ಬಾರಿ ಹೋಲಿಸ್ಕೊಂಡ್ರೆ 73.9%ನಷ್ಟು ಜಾರ್ಖಂಡ್ನಲ್ಲಿ ಮಕ್ಕಳ ಮೇಲಿನ ಅಪರಾಧಗಳ ಸಂಖ್ಯೆ ಹೆಚ್ಚಾಗಿದೆ. ಸೊ ಕ್ರೈ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ಇದು ಸ್ಥಾಪನೆಯಾಗಿದ್ದು 1979. ಇದರ ಸ್ಥಾಪಕರು ರಿಪ್ಪನ್ ಕಪೂರ್. ಸೊ ಇದು ಮಕ್ಕಳ ಹಕ್ಕುಗಳ ಕುರಿತು ಹೋರಾಡುವಂತಹ ಒಂದು ಸರ್ಕಾರೇತರ ಸಂಸ್ಥೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಸೊ ಇದರ ಇತರೆ ಬ್ರಾಂಚಸ್ಗಳು ಕೂಡ ಬೆಂಗಳೂರು, ಚೆನ್ನೈ, ದೆಹಲಿ ಮತ್ತು ಕೋಲ್ಕತ್ತಾದಲ್ಲಿ ಇವೆ. ಇತ್ತೀಚೆಗೆ ನಿಧನರಾದ ಬಾಲ್ಸಿಂಗ್ ಅವರು ಯಾವ ಪ್ರಾದೇಶಿಕ ಚಿತ್ರರಂಗದ ಖ್ಯಾತ ನಟರಾಗಿದ್ದರು? ಸೊ ಇವರು ತಮಿಳು ಚಿತ್ರರಂಗದ ಖ್ಯಾತ ನಟರಾಗಿದ್ದರು. ಇತ್ತೀಚೆಗೆ ನಿಧನರಾದ ಮಧು ಶೆಟ್ಟಿ ಯಾವ ಪತ್ರಿಕಾ ಕ್ಲಬ್ನ ಸ್ಥಾಪಕ ಸದಸ್ಯರಾಗಿದ್ದರು? ಸೊ ಇವರು ಮುಂಬೈ ಪ್ರೆಸ್ ಕ್ಲಬ್ನ ಸ್ಥಾಪಕ ಸದಸ್ಯರಾಗಿದ್ದರು. ಸೊ ಈ ಮಧು ಶೆಟ್ಟಿಯವರ ಬಗ್ಗೆ ಹೇಳಬೇಕಂದ್ರೆ ಸೊ ಇವರು ಸಂಯುಕ್ತ ಮಹಾರಾಷ್ಟ್ರ ಚಳವಳಿಯಲ್ಲೂ ಕೂಡ ಇವರು ಭಾಗವಹಿಸಿದ್ದರು. ಜೊತೆಗೆ ಗೋವಾ ವಿಮೋಚನಾ ಚಳವಳಿಯಲ್ಲೂ ಕೂಡ ಇವರು ಭಾಗವಹಿಸಿದ್ದರು. ಅಪರಾಧಗಳ ಬಗ್ಗೆ ಸಾರ್ವಜನಿಕರನ್ನು ಎಚ್ಚರಿಸಲು ಪ್ರಾಜೆಕ್ಟ್ ಶಕ್ತಿಯನ್ನು ಪ್ರಾರಂಭಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ಸೊ ರೀಸೆಂಟಾಗಿ ಮಧ್ಯಪ್ರದೇಶ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಸೊ ಅದು ಅಪರಾಧಗಳ ಬಗ್ಗೆ ಜನರಿಗೆ SMSಗಳನ್ನು ಕಳುಹಿಸೋದ್ರ ಮೂಲಕ ಜನರನ್ನು ಎಚ್ಚರಿಸುತ್ತದೆ. ಸೊ SMS ಫುಲ್ ಫಾರ್ಮ್, ಶಾರ್ಟ್ ಮೆಸೇಜ್ ಸರ್ವಿಸ್. ಇದನ್ನು PC ಎಕ್ಸಾಮಲ್ಲಿ ಕೇಳುವ ಸಾಧ್ಯತೆ ಇದೆ. ಮಧ್ಯಪ್ರದೇಶದ ಪ್ರಸ್ತುತ CM ಕಮಲ್ನಾಥ್, ಪ್ರಸ್ತುತ ಗವರ್ನರ್ ಲಾಲ್ಜಿ ಟಂಡನ್. ಸೊ PC ಎಕ್ಸಾಮಲ್ಲಿ ಈ ಕೆಲವೊಂದು ಫುಲ್ ಫಾರ್ಮನ್ನು ಕೇಳುವ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಸಿಮ್, ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡುಲೆ. ಸಿಮ್ನ ಫುಲ್ ಫಾರ್ಮ್ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡುಲೆ. ಸೊ SMS ಫುಲ್ ಫಾರ್ಮ್ ಶಾರ್ಟ್ ಮೆಸೇಜ್ ಸರ್ವಿಸಸ್. ಇನ್ನು MMS ಕೇಳಿರ್ತಾರ, ಇದರ ಫುಲ್ ಫಾರ್ಮ್ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್ ಅಂತ. ಇನ್ನು CDMA, ಸೊ ಇದರ ಫುಲ್ ಫಾರ್ಮ್ ಕೋಡ್ ಡಿವಿಷನ್ ಮಲ್ಟಿಪಲ್ ಆಕ್ಸೆಸ್. ಇನ್ನು GSM, ಸೊ ಇದರ ಫುಲ್ ಫಾರ್ಮ್ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಷನ್ಸ್. ಸೊ ಇವು ಮೊಬೈಲ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ಫುಲ್ ಫಾರ್ಮ್ಗಳು. ಸೊ ಇವಿಷ್ಟು ನವೆಂಬರ್ 28ರ ಪ್ರಮುಖ ಕರೆಂಟ್ ಅಫೇರ್ಸ್. ಮತ್ತೆ ನಾಳೆ ಕರೆಂಟ್ ಅಫೇರ್ಸ್ ಭೇಟಿಯಾಗೋಣ. ಅಲ್ಲಿ ಟೇಕ್ ಕೇರ್.